ಬಿಜೆಪಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ ಇದೀಗ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ದಿನೇಶ್ ಗುಂಡೂರಾವ್ ಜಾರ್ಜ್ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಮ್ಮ ಚಾಳಿ ಬಿಟ್ಟಿಲ್ಲ, ಬುರುಡೆ ಬಿಡೋದು ಅವರ ಅಭ್ಯಾಸ ಅಂತ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರೇ ಲೆಕ್ಕ ಕೇಳ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಭ್ರಷ್ಟ ನಾಯಕರಿಂದ ಲೆಕ್ಕ ಕೊಡಿ ಅಂತ ಬಿಜೆಪಿಯಿಂದ ನಾಟಕ ಆಡ್ತಾ ಇದ್ದಾರೆ. ಬಿಜೆಪಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ ಇದೀಗ ಕೌಂಟರ್ ಅಟ್ಯಾಕ್ ಮಾಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ದಿನೇಶ್ ಗುಂಡೂರಾವ್ ಜಾರ್ಜ್ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಚಾಳಿ ಬಿಟ್ಟಿಲ್ಲ, ಬುರುಡೆ ಬಿಡೋದು ಅವ್ರ ಅಭ್ಯಾಸ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರೇ ಈಗ ನಮ್ಮನ್ ಲೆಕ್ಕ ಕೇಳ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ, ಲೇವಡಿ ಮಾಡಿದ್ದಾರೆ. ನಿನ್ನೆ ಭಾರತೀಯ ಜನತಾ ಪಕ್ಷದವರು ಯಾವುದೋ ಒಂದು ಲೆಕ್ಕ ಕೊಡಿ ಬೆಂಗಳೂರು ಜನರಿಗಿಂತ ಒಂದು ಈ ಒಂದು ಪುಸ್ತಕವನ್ನ ಅವನನ್ನೇ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಜಾವಡೇಕರ್ ಅವರು, ಆಮೇಲೆ ಅಶೋಕ್ ಅವರು, ಆಮೇಲೆ ಇನ್ನು ಹಲವಾರು ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಎಲ್ಲರೂ ಸೇರಿ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ಇದು ಬಿಜೆಪಿಯವರ ಈ ಅವರ ಚಾಳಿ ಬಿಟ್ಟಿಲ್ಲ ಅಂತ ಕಾಣ್ತಾ ಇದೆ. ಅಂದರೆ ಬರೀ ಸುಳ್ಳಿನ ಕಥೆಗಳು ಹೇಳ್ಕೊಂಡು ಬುರುಡೆ ಬಿಡದೆ ಅವರದು ಇವತ್ತು ಒಂದು ಅಭ್ಯಾಸ ಆಗೋಗಿದೆ. ಮೊದಲು ಹವ್ಯಾಸ ಆಗಿತ್ತು, ಈಗ ಅಭ್ಯಾಸ ಆಗೋಗಿದೆ ಅವರು. ಬರೀ ಎಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಏನು ಅವ್ರ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಅಭಿವೃದ್ಧಿ ಮಾಡಿಬಿಟ್ರು, ಈಗ ಕಾಂಗ್ರೆಸ್ ಬಂದ ಮೇಲೆ ಏನೂ ಕೂಡ ಆಗಿಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಅದರಲ್ಲಿ ಮಾತನಾಡಿರ್ತಕ್ಕಂಥವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಿದ್ದಾರೆ, ಬೆಂಗಳೂರಿನ ಘನತೆ ಗೌರವ ಹೋಗಿದೆ ಅಂತ ಮಾತನಾಡಿದ್ದಾರೆ, ಬೆಂಗಳೂರಲ್ಲಿ ಈ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಹಲವಾರು ಇಂಥ ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಯಾರು ಇದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥವ್ರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರಲ್ಲ, ಅವ್ರ ಕಾಲದಲ್ಲಿ ಈಗಲೂ ಕೂಡ ತನಿಖೆ ನಡೀತಾ ಇದೆ. ಆರ್ ಅಶೋಕ್ ಅವರ ಭೂ ಕಬಳಿಕೆ ಏನು, ಸುಮಾರು 2,000 ಎಕರೆಯಷ್ಟು ಅವರು ಸಮಿತಿ ಅಧ್ಯಕ್ಷರಾಗಿದ್ದಾಗ ಅಕ್ರಮ ಸಕ್ರಮ ಸಮಿತಿ ಮತ್ತು ಲ್ಯಾಂಡ್ ಗ್ರ್ಯಾಂಟ್ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗಲೇ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಸ್ವೇಚ್ಛಾಚಾರವಾಗಿ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀವಿ. ನಿನ್ನೆ ಭಾರತೀಯ ಜನತಾ ಪಕ್ಷದವರು ಯಾವುದೋ ಒಂದು ಲೆಕ್ಕ ಕೊಡಿ ಬೆಂಗಳೂರು ಜನರಿಗಿಂತ ಒಂದು ಈ ಒಂದು ಪುಸ್ತಕವನ್ನು ಅವನನ್ನೇ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಜಾವಡೇಕರ್ ಅವರು, ಬಿಜೆಪಿಯವರು ಹತಾಶರಾಗಿದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇದೆ, ಅವರ ಅಧ್ಯಕ್ಷರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸ ಕೈಗೊಂಡಿದ್ದರು. ಅದು ಸಂಪೂರ್ಣವಾಗಿ ಜನ ಅವರಿಗೆ ಸ್ಪಂದಿಸಿರಲಿಲ್ಲ. ನಂತರ ಬಿಜೆಪಿಯ ದೊಡ್ಡ ಸ್ಟ್ರಾಟಜಿಸ್ಟ್ ಅಮಿತ್ ಶಾ ಅವರು, ಈಸ್ ಎ ಪೇಪರ್ ಟೈಗರ್, ನಾವು ಸಾಕಷ್ಟು ಟೈಗರ್ಗಳನ್ನು ಕರ್ನಾಟಕದಲ್ಲಿ ನೋಡಿದ್ದೀವಿ, ಹೆಚ್ಚು ಟೈಗರ್ಗಳು ಇರೋದು ಕರ್ನಾಟಕದಲ್ಲಿ, ಇವರೊಂದು ಪೇಪರ್ ಟೈಗರ್ನ ತಗೊಂಡ್ಬಂದು ನಮಗೆ ತೋರಿಸಿದ್ರು ಕರ್ನಾಟಕ ಜನತೆಗೆ. ಕರ್ನಾಟಕ ಜನತೆ ಬುದ್ಧಿವಂತರು, ಇದು ಪೇಪರ್ ಟೈಗರ್ ಅಂತ ಗೊತ್ತಾಯ್ತು. ನಂತರ ಗುಜರಾತದ ಲೈನ್ ಬರ್ತದೆ ಅಂದ್ಬಿಟ್ಟು ಹೇಳಿದ್ರು, ಆ ಲೈನು ಬರ್ತದೆ ಅಂದ್ಬಿಟ್ಟು ಹೇಳ್ಬಿಟ್ಟು, ನಮ್ಮ ಹತ್ರ ಲೈನ್ ಇರೋಕ್ಕಿಲ್ಲ, ಆದರೆ ನಮ್ಮ ಬಣ್ಣಾರಘಟ್ಟದಲ್ಲಿ ಲೈನ್ ಬೇಕಾದಷ್ಟು ಇದೆ, ಅಲ್ಲಿ ಸಫಾರಿ ಪಾರ್ಕಲ್ಲಿ ನೋಡಿದಾರೆ ನಮ್ಮ ಜನ ಲೈನ್ ಹೆಂಗಿದೆ ಅಂದ್ಬಿಟ್ಟು ಹೇಳ್ತೀನಿ. ಲೈನ್ ಅಂತ ಹೇಳ್ತೀನಿ, ಸಿಂಹ. ಆದರೆ ಸಿಂಹ ಕಾಡಲ್ಲಿ ಇರಬೇಕಾದ್ರೆ ಸಿಂಹಕ್ಕೆ ಶಕ್ತಿ ಇರ್ತದೆ, ಅದೇ ಝೂವಲ್ಲಿರೋ ಸಿಂಹ ಹೆಂಗಿರ್ತದೆ? ಕರ್ನಾಟಕ ಜನ ನೋಡಿದ್ದಾರೆ, ಏನೋ ನಿಜವಾಗಿ ಕಾಡಿಂದ ಬಂದಿದೆ ದೊಡ್ಡ ಶಕ್ತಿವಂತ ಸಿಂಹ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಸಿಂಹ ಗರ್ಜನೆ ಮಾಡಿದಾರಲ್ಲ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಗರ್ಜನೆ ಮಾಡೋ ಗೊತ್ತಾಗ್ಬಿಡ್ತು. ಇದಕ್ಕೆ ಗರ್ಜನೆಗೆ ಶಕ್ತಿ ಇಲ್ಲ,
ಇದು ಇದಕ್ಕಿಂತ ಬೆಟರ್ ನಮ್ಮ ಝೂವಲ್ಲಿ ಮೈಸೂರು ಝೂವಲ್ಲಿ ಇರೋದು ಸಿಂಹ, ಇದಕ್ಕೆ ಜೋರಿಂದಟ್ಟು ಜನ ತಕ್ಕೊಬಿಟ್ಟು ಟೋಟಲ್ ಆಗಿ ಈಗ ಅವರು ಹತಾಶರಾಗಿದ್ದಾರೆ.